ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್. ನಾನು ವಿಕ್ರಮ್. ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಈ ಎರಡು ನಂಬರ್ ನಲ್ಲಿ ಯಾವ್ದಾದ್ರು ಒಂದು ನಂಬರ್ ಗೆ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಮೆಸೇಜ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾದ ಒಂದು ರಿಪ್ಲೈ ಬರುತ್ತೆ. ಅಂದ್ರೆ ನಿಮ್ಮ ಪಡಿತರ ಚೀಟಿ ಸಂಖ್ಯೆ, ನಿಮ್ಮ ರೇಷನ್ ಕಾರ್ಡ್ ನಂಬರ್ ಬಂದಿರುತ್ತೆ, ಅದನ್ನ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಸ್ಥಿತಿಯನ್ನ 24 ಗಂಟೆಯ ನಂತರ ಪರಿಶೀಲಿಸಿ ಎಂಬ ಒಂದು ರಿಪ್ಲೈ ಬಂದಿರುತ್ತೆ. ಇದಾದ ನಂತರ ನಿಮ್ಮ ವಿವರಗಳನ್ನ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಲಾಟ್ ಬುಕ್ ಆಗಿದೆಯೋ ಇಲ್ವೋ ಎಂಬ ಮಾಹಿತಿಯನ್ನ ಪಡೆದುಕೊಳ್ಳಲು ಒಂದು ಹೊಸ ಲಿಂಕ್ ಅನ್ನ ಬಿಡಲಾಗಿದೆ. ಈ ಲಿಂಕ್ ಗೆ ಹೇಗೆ ಭೇಟಿ ನೀಡಬೇಕೆಂಬ ಮಾಹಿತಿಯನ್ನ ನಾನು ಈ ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವಿಲ್ಲಿ ಗಮನಿಸ್ತಾ ಇರಬಹುದು, ಗೃಹಲಕ್ಷ್ಮಿ ಯೋಜನೆ ನೋಂದಣಿಯ ವೇಳಾಪಟ್ಟಿಯ ವಿವರಗಳು ಎಂಬ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಕ್ಯಾಪ್ಚರ್ ನ ಎಂಟರ್ ಮಾಡ್ಕೊಂಡ ನಂತರ ಸಬ್ಮಿಟ್ ಆಪ್ಷನ್ ಬರುತ್ತೆ. ಕೆಲವೊಂದು ತಾಂತ್ರಿಕ ದೋಷದಿಂದ ಇದು ಬಂದಿಲ್ಲ, ನೀವು ಪ್ರಯತ್ನ ಮಾಡಿದ್ರೆ ಸರ್ವ ಸರಿಯಾದ ನಂತರ ಇಲ್ಲಿ ಬರುತ್ತೆ. ಇದಾದ ನಂತರ ನಿಮ್ಮ ವೇಳಾಪಟ್ಟಿಯ ಸಂಪೂರ್ಣ ವಿವರಗಳನ್ನ ಕೂಡ ನೀವು ಈ ವೆಬ್ಸೈಟ್ ಮೂಲಕ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ವೆಬ್ಸೈಟ್ ಗೆ ಭೇಟಿ ನೀಡಲು ನೀವು ಇಲ್ಲಿ ಗಮನಿಸಿರಬಹುದು, ನಿಮ್ಗೆ ಎಲ್ಲ ಈ ವೆಬ್ಸೈಟ್ ನ ಪರಿಚಯ ಇರುತ್ತೆ. ಇಲ್ಲಿ ಗೃಹಲಕ್ಷ್ಮಿ ಅಂತ ಒಂದು ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಲಿಂಕ್ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ಈಗ ಹೆಚ್ಚಿನ ಉಪಯುಕ್ತ ಅಪ್ಡೇಟ್ಸ್ ಗಳನ್ನ ತಿಳಿದುಕೊಳ್ಳಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ವಿಡಿಯೋಗೊಂದು ಮರೆಯದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.